ಸ್ನೇಹಿತರೆ ನಮಸ್ಕಾರ. ಈ ಬಾರಿಯ ಬಿಗ್ ಬಾಸ್ ಸೀಸನ್ 11 ಆರಂಭದಲ್ಲೇ ಸಾಕಷ್ಟು ಅವುಗಳಿಗೆ ಸಾಕ್ಷಿ ಆಗಬಲ್ಲದು ಅನ್ನೋದು ಇತ್ತೀಚೆಗೆ ಈ ಸ್ಪರ್ಧಿಗಳು ವರ್ತಿಸುತ್ತಿದ್ದಂಥ ರೀತಿಯನ್ನು ಗಮನಿಸಿದ್ರೆ ಗೊತ್ತಾಗ್ತಿತ್ತು. ಬಿಗ್ ಬಾಸ್ ಆರಂಭದ ಮೊದಲ 2 ದಿನಗಳಲ್ಲೇ ಇವರು ವರ್ತಿಸಿದ್ದಂಥ ರೀತಿ, ಅದಕ್ಕೆ ರಿಯಾಕ್ಟ್ ಆಗ್ತಿದ್ದಂಥ ರೀತಿ, ಜೊತೆಗೆ ಒಬ್ಬೊಬ್ಬರಿಗೊಬ್ಬರು ಮಾತನಾಡ್ತಿದ್ದಂಥ ರೀತಿ ಮತ್ತು ಎದೆ ನಿಗಿರಿಸ್ಕೊಂಡು ಹೋಗ್ತಿದ್ದಂಥ ರೀತಿ, ಇವೆಲ್ಲವನ್ನು ಕೂಡ ಗಮನಿಸಿದ್ರೆ ಇವ್ರು ಯಾರಿಗೂ ಕೂಡ ಕಾಮನ್ ಸೆನ್ಸ್ ಕೂಡ ಇಲ್ಲ, ಇದೊಂದು ರಿಯಾಲಿಟಿ ಶೋ ಅನ್ನೋಂಥ ಸೆನ್ಸೇ ಇಲ್ಲದೆ ಮನುಷ್ಯರ ರೀತಿ ವರ್ತನೆಯನ್ನು ಮಾಡದೆ ಮೃಗಗಳ ರೀತಿ ವರ್ತನೆ ಮಾಡೋರು ಅನ್ನೋದು ಸ್ಪಷ್ಟವಾಗಿತ್ತು. ಇದಕ್ಕೆ ಸಾಕ್ಷಿ ಎನ್ನುವಂತೆ ಈಗಾಗಲೇ 4ನೇ ದಿನದ ಆಟದಲ್ಲಿ ಇದು ಸಾಬೀತಾಗಿದೆ. 4ನೇ ದಿನದ ಬಿಗ್ ಬಾಸ್ನ ಆಟದಲ್ಲಿ ಇಬ್ಬರು ಆಸ್ಪತ್ರೆ ಸೇರೋದ್ರ ಮೂಲಕ ಬಿಗ್ ಬಾಸ್ನಲ್ಲಿ ಮತ್ತೊಂದು ಕರಾಳ ಇತಿಹಾಸ ಸೃಷ್ಟಿಯಾಗಿದೆ. ಜೊತೆಗೆ ಬಿಗ್ ಬಾಸ್ನ ಬಗ್ಗೆ ಒಂದಷ್ಟು ಜನರಿಗೆ ಈಗಾಗಲೇ ಅಸಮಾಧಾನ ಇತ್ತು. ಇದು ಹೊರಗಡೆ ಬರೋದಕ್ಕೆ ಒಂದು ದಾರಿದೀಪವೂ ಕೂಡ ಆಯ್ತಾ ಅನ್ನುವಂಥ ಪ್ರಶ್ನೆ ಇದೆ. ಹಾಗಾದರೆ ಆಸ್ಪತ್ರೆ ಸೇರಿದಂಥ ಆ ಇಬ್ಬರು ಸ್ಪರ್ಧಿಗಳು ಯಾರು, ಅವ್ರಿಗೇನಾಯಿತು, ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ ಈಗ 4ನೇ ದಿನದ ಆಟ ಬಹುತೇಕ ಒಂದು ರೀತಿಯಲ್ಲಿ ರಣಾಂಗಣವಾಗಿ ಬದಲಾಗಿತ್ತು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಬಿಗ್ ಬಾಸ್ ಮನೆಯಲ್ಲಿ ಸ್ವರ್ಗ ಮತ್ತು ನರಕ ಅನ್ನುವಂಥ ಕಾನ್ಸೆಪ್ಟನ್ನು ಮಾಡಿ ಸ್ವರ್ಗದಲ್ಲಿ ಒಂದಷ್ಟು ಜನ, ನರಕದಲ್ಲಿ ಒಂದಷ್ಟು ಜನರನ್ನು ಬಿಟ್ಟಿದ್ದಾರೆ. ಈಗ ನರಕದವರಿಗೆ ಸಹಜವಾಗಿ ಸ್ವರ್ಗದ ಕಡೆ ಬರಬೇಕು ಅನ್ನುವಂತಹ ಬಯಕೆ ಇರ್ತದೆ. ಹೀಗಾಗಿ ಪರಸ್ಪರ ಟಾಸ್ಕನ್ನು ಕೊಡೋದ್ರ ಮೂಲಕ ನರಕದಲ್ಲಿ ಇರೋರು ಸಾಮಾನ್ಯ ಸೌಲಭ್ಯವನ್ನು ಪಡೆಯೋ ರೀತಿಗೆ, ಅಂದರೆ ಈಗ ನರಕದ ಸೌಲಭ್ಯ ಏನೂ ಇರಲ್ಲ, ನರಕದಲ್ಲಿರುವಂಥ ಸೌಲಭ್ಯಗಳು ಏನಿರಲ್ವಲ್ಲ, ಸ್ವರ್ಗದಲ್ಲಿರುವಂಥ ಸೌಲಭ್ಯವನ್ನು ಪಡಿಬೇಕು ಅಂತ ಹೇಳಿದ್ರೆ ಒಂದು ಟಾಸ್ಕನ್ನು ಕೊಡ್ತೀವಿ ಅಂತ ಹೇಳಿಬಿಟ್ಟು ಆ ಟಾಸ್ಕನ್ನು ಕೊಡ್ತಾರೆ. ಆ ಟಾಸ್ಕ್ ಏನು ಅಂತ ಹೇಳಿದ್ರೆ ಚೆಂಡನ್ನು ಹಿಡಿದು ಆ ಚೆಂಡನ್ನು ರಕ್ಷಿಸಿಕೊಳ್ಬೇಕು, ಜೊತೆಗೆ ರಕ್ಷಿಸುವಂಥ ಸಂದರ್ಭದಲ್ಲಿ ಎದುರಾಳಿಗಳು ಆ ಚೆಂಡನ್ನು ಅಲ್ಲಿಂದ ಸ್ಕ್ವಾಶ್ ಮಾಡೋದಕ್ಕೆ ಅಥವಾ ಅದರಿಂದ ಕದಿಯೋದಕ್ಕೆ ಪ್ರಯತ್ನವನ್ನು ಪಡಬೇಕು ಅಂತೇಳಿ. ಈ ಸಂದರ್ಭದಲ್ಲಿ ಪರಸ್ಪರ ಎರಡೂ, ಈ ಸ್ವರ್ಗ ಮತ್ತು ನರಕ, ಈ ಎರಡು ಮನೆ ಸದಸ್ಯರ ನಡುವೆ ಒಂದು ಫೈಟ್ ಶುರುವಾಗ್ತದೆ. ಫೈಟ್ ಅಂತ ಹೇಳಿದ್ರೆ ಒಂದು ಫ್ರೆಂಡ್ಲಿ ಫೈಟ್ ನಡೀಬೇಕಾಗಿತ್ತು, ಬಟ್ ಇದು ಎಲ್ಲಿವರೆಗೆ ಹೋಗುತ್ತೆ ಅಂತ ಹೇಳಿದ್ರೆ ತಾರಕಕ್ಕೆ ಹೋಗುತ್ತೆ. ತಾರಕಕ್ಕೆ ಹೋಗೋದು ಮಾತ್ರವಲ್ಲದೆ ಮನುಷ್ಯರು ಅನ್ನೋದನ್ನು ಮರೆತು ಮೃಗಗಳ ರೀತಿ ವರ್ತನೆ ಮಾಡಿದಂಥ ಪರಿಣಾಮ ಇಬ್ಬರು ಆಸ್ಪತ್ರೆ ಸೇರುವಂಥ ಪರಿಸ್ಥಿತಿಯು ಕೂಡ ನಿರ್ಮಾಣ ಆಗಿದೆ. ಹೌದು, ಬಿಗ್ ಬಾಸ್ನ ಈ ಇಷ್ಟು ಸೀಸನ್ಗಳಲ್ಲಿ, 11 ಸೀಸನ್ಗಳಲ್ಲೂ ಕೂಡ ಇದು ಮೊದಲು ಅಂತೇಳಿ ಅನಿಸುತ್ತೆ. ಮೊದಲ ವಾರದಲ್ಲೇ ಬಿಗ್ ಬಾಸ್ ಮನೆಯಿಂದ ಒಬ್ಬ ಸ್ಪರ್ಧಿ ಈ ಆಸ್ಪತ್ರೆ ಸೇರ್ತಾ ಇರುವಂಥದ್ದು. ಈಗ ಕಳೆದ ಸೀಸನಲ್ಲೂ ಕೂಡ ಆಸ್ಪತ್ರೆ ಹೋಗಿದ್ದಾರೆ, ಅದರ ಹಿಂದೆಯೂ ಕೂಡ ಆಸ್ಪತ್ರೆ ಹೋಗಿದ್ದಾರೆ, ಬೇರೆ ಬೇರೆ ರೀಸನ್ಗೆ ಆಸ್ಪತ್ರೆ ಹೋಗಿದ್ದಾರೆ. ಬಟ್ ಈ ರೀತಿ ಅತಿರೇಕದ ವರ್ತನೆಗಳನ್ನು ಮಾಡುವಂಥದ್ದು ಕಳೆದ ಸೀಸನ್ನಿಂದ ಹೆಚ್ಚಾಗಿದೆ. ಅದಕ್ಕೆ ಮುನ್ನುಡಿ ಎನ್ನುವಂತೆ ಅಥವಾ ಅದಕ್ಕೆ ಇನ್ನೊಂದು ಸೇರ್ಪಡೆ ಅನ್ನೋ ರೀತಿ ಈ ಬಾರಿಯೂ ಕೂಡ ಮೊದಲ ವಾರದಲ್ಲೇ ಇಬ್ಬರು ಆಸ್ಪತ್ರೆ ಸೇರೋದ್ರ ಮೂಲಕ ಸ್ವರ್ಗ ಮತ್ತು ನರಕ ಅನ್ನುವಂತಹ ಕಾನ್ಸೆಪ್ಟ್ನಲ್ಲಿ ನಡೆದಂಥ ಈ ಫೈಟು ಒಂದು ರೀತಿಯಲ್ಲಿ ಇವರ ಮನುಷ್ಯತ್ವವನ್ನು ಮರೆತು ವರ್ತನೆ ಮಾಡೋದಕ್ಕೆ ಸಾಕ್ಷಿಯಾಗಿ ನಿಂತಿದೆ. ಈ ಏನಾಯಿತು ಘಟನೆ ಏನು ಅಂತೇಳಿ ನೋಡೋದಾದರೆ, ಬಿಗ್ ಬಾಸ್ ಸೀಸನ್ 11 ಟಾಸ್ಕ್ ವೇಳೆ ಅವಘಡ ಒಂದು ಸಂಭವಿಸಿದೆ. ಈ ವೇಳೆ ತ್ರಿವಿಕ್ರಮ್ಗೆ ಗಾಯ ಆಗಿದೆ, ಜೊತೆಗೆ ಗೋಲ್ಡ್ ಸುರೇಶ್ಗೂ ಕೂಡ ಗಾಯ ಆಗಿದೆ. ಹೀಗಾಗಿ ಇವರನ್ನು ಆಸ್ಪತ್ರೆಗೆ, ಸ್ಥಳೀಯ ವಿಕ್ರಮ್ ಆಸ್ಪತ್ರೆಗೆ ಸೇರಿಸಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಟಾಸ್ಕ್ ವೇಳೆ ಆದಂಥ ಅವಘಡದಿಂದ ಇಡೀ ಬಿಗ್ ಬಾಸ್ ಮನೆ ಆತಂಕಕ್ಕೆ ಒಳಗಾಗಿದೆ. ತ್ರಿವಿಕ್ರಮ್ ಮತ್ತು ಗೋಲ್ಡ್ ಸುರೇಶ್ ಆದಷ್ಟು ಬೇಗ ಚೇತರಿಕೆಯನ್ನು ಕಾಣಲಿ, ಎಲ್ಲರೂ ಬೇಗ ವಾಪಸ್ ಬರಲಿ ಅಂತ ಹೇಳಿಬಿಟ್ಟು ಪ್ರಾರ್ಥನೆಯನ್ನು ಮಾಡ್ತಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಸ್ವರ್ಗ ಮತ್ತು ನರಕ ಅನ್ನುವಂತಹ ಕಾನ್ಸೆಪ್ಟನ್ನು ಮಾಡಿ ಸ್ವರ್ಗದಲ್ಲಿರೋರಿಗೆ ಎಲ್ಲ ಸೌಕರ್ಯಗಳನ್ನು ಕೊಟ್ಟು ನರಕದಲ್ಲಿರೋರಿಗೆ ಸಾಮಾನ್ಯ ಸೌಲಭ್ಯಗಳನ್ನು ಮಾತ್ರ ಕೊಡ್ತಾ ಇದ್ರು. ಎರಡೂ ಗುಂಪಿಗೆ ಒಂದು ಟಾಸ್ಕನ್ನು ಕೊಡಲಾಗಿತ್ತು. ಆ ಟಾಸ್ಕ್ ಆಡುವಾಗ ಈ ಅವಘಡ ಸಂಭವಿಸಿದೆ ಅನ್ನೋದು ಗೊತ್ತಾಗಿದೆ. ಟಾಸ್ಕ್ ಆಡುವಂಥ ಸಂದರ್ಭದಲ್ಲಿ ಈ ಚೆಂಡನ್ನು ಹಿಡಿದು ಓಡ್ತಿದ್ದಂಥ ತ್ರಿವಿಕ್ರಮ್ ಬಿದ್ದಿದ್ದಾರೆ. ಇದರಿಂದ ಅವರಿಗೆ ಪೆಟ್ಟಾಗಿದೆ. ಅವರನ್ನು ಇಮಿಡಿಯೇಟ್ಲಿ ಕನ್ಫೆಷನ್ ರೂಮ್ಗೆ ಕರೆತರುವಂತೆ ಬಿಗ್ ಬಾಸ್ ಸೂಚನೆಯನ್ನು ಕೊಡ್ತಾರೆ. ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅನ್ನೋದು ಕೂಡ ಗೊತ್ತಾಗಿದೆ. ಚಿಕಿತ್ಸೆ ಪಡೆದು ದೊಡ್ಡ ಮನೆ ಒಳಗೆ ಆಮೇಲೆ ವಾಪಸ್ ಬಂದಿದ್ದಾರೆ ಅನ್ನೋದು ಕೂಡ ಗೊತ್ತಾಗಿದೆ. ಅದೇ ರೀತಿ ಗೋಲ್ಡ್ ಸುರೇಶ್ಗೂ ಕೂಡ ಪೆಟ್ಟಾಗಿದೆ, ಅವರು ಕೂಡ ಚೇತರಿಕೆ ಕಂಡು ವಾಪಸ್ ಆಗಿದ್ದಾರೆ ಅಂತೇಳಿ. ಬಿಗ್ ಬಾಸ್ನಲ್ಲಿ ಟಾಸ್ಕ್ ಆಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ತೊಂದರೆಗಳು ಆಗಿದ್ದು ಈ ಹಿಂದೆಯೂ ಕೂಡ ಇದೆ, ಈಗಲೂ ಕೂಡ ಇದೆ. ಕಳೆದ ಸೀಸನ್ನಲ್ಲಿ ಪ್ರತಾಪ್ ಹಾಗೂ ಸಂಗೀತಕ್ಕೆ ಕಣ್ಣಿಗೆ ಹಾನಿಯಾಗಿತ್ತು, 2-3 ದಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ನಂತರ ವಾಪಸ್ ಆಗಿದ್ದರು. ಈ ಬಾರಿ ತ್ರಿವಿಕ್ರಮ್ ಮತ್ತು ಗೋಲ್ಡ್ ಸುರೇಶ್ವರ ಸರದಿ. ಆದರೆ ದುರಂತ ಏನು ಅಂತ ಹೇಳಿದ್ರೆ ಮೊದಲ ವಾರದಲ್ಲೇ ಈ ರೀತಿ ಆಗಿರುವಂಥದ್ದು. ಈಗ 2, 3, 4, 5 ಈ ರೀತಿಯ ವಾರಗಳು ಅಂತ ಇಷ್ಟು ದಿನಗಳ ಕಾಲ ಅಲ್ಲಿದ್ದು ಆನಂತರ ಈ ರೀತಿ ಕಿತ್ತಾಡಿದ್ರೆ ಅದಕ್ಕೊಂದು ಅರ್ಥ ಇರ್ತದೆ. ಬಟ್ ಆರಂಭದಲ್ಲೇ ಈ ರೀತಿ ಹುಚ್ಚಾಟವನ್ನು ಮೆರೆತಿರುವಂಥದ್ದು ಮತ್ತು ಅತಿರೇಕದ ವರ್ತನೆಯನ್ನು ಮಾಡ್ತಿರೋದು, ಇದು ಬಿಗ್ ಬಾಸ್ ಮೃಗೀಯ ವರ್ತನೆ ಅಂತೇಳಿ ಕರೆದಿದ್ದಾರೆ. ಯಾಕಂತ ಹೇಳಿದ್ರೆ ಇವರ್ಯಾರು ಕೂಡ ಮನುಷ್ಯತ್ವರ ಮರೆತು ಮನುಷ್ಯರ ರೀತಿ ವರ್ತನೆಯನ್ನು ಮಾಡೋದನ್ನು ಮರೆತು ಮೃಗಗಳ ರೀತಿ ವರ್ತನೆ ಮಾಡಿದ್ರಾ ಅನ್ನೋದು ಈಗಿರುವಂಥ ಪ್ರಶ್ನೆ. ಆಮೇಲೆ ಬಿಗ್ ಬಾಸ್ ಖಾರವಾಗಿ ಇದನ್ನು ಖಂಡಿಸ್ತಾರೆ ಕೂಡ. ನೀವು ಮನುಷ್ಯರ ರೀತಿ ಆಟ ಆಡಿ, ಆಟಕ್ಕೋಸ್ಕರ ಮೃಗಗಳು ಆಗೋದು ಬೇಡ. ಆಮೇಲೆ ಒಬ್ಬರ ಮೇಲೆ ಒಬ್ಬರನ್ನ ದಾಳಿ ಮಾಡಬೇಕು ಅಥವಾ ದಾಳಿ ಮಾಡಿನೇ ರಕ್ಷಣೆ ಮಾಡ್ಕೊಳ್ಬೇಕು ಅಥವಾ ಅದನ್ನು ಕದಿಬೇಕು, ಚೆಂಡನ್ನು ಕದಿಬೇಕು ಅಂತೇನಿಲ್ಲ. ಸಾಫ್ಟಾಗಿಯೂ ಕೂಡ ಆಡ್ಬೋದು,
ಒಳ್ಳೆ ರೀತಿಯಲ್ಲಿ ಆಡಿ ಆ ಬಾಲನ್ನು ರಕ್ಷಣೆ ಮಾಡ್ಬೋದು, ಫಿಸಿಕಲ್ಲು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡದೇನು ಕೂಡ ಆಟ ಆಡಬಹುದು ಅನ್ನೋದಕ್ಕೆ ಈ ಹಿಂದೆ ಆಡಿರುವಂತಹ ಎಷ್ಟೋ ಎಪಿಸೋಡ್ಗಳು ಎಷ್ಟೋ ಸೀಸನ್ಗಳು ಇದ್ದಾವೆ ಸಾಕ್ಷಿಯಾಗಿ. ಹೀಗಿರುವಾಗ ಎಚ್ಚರಿಕೆಯಿಂದ ಮತ್ತು ತುಂಬ ಸೂಕ್ಷ್ಮವಾಗಿ ಆಡಬೇಕಾಗಿರೋದು ನಿಮ್ಮ ಕರ್ತವ್ಯ ಅಂತ ಹೇಳಿಬಿಟ್ಟು ಬಿಗ್ ಬಾಸ್ ಚಾಟಿಯನ್ನು ಬೀಸಿದ್ದಾರೆ. ಜೊತೆಗೆ ಶನಿವಾರವೂ ಕೂಡ ಸುದೀಪ್ ಈ ಬಗ್ಗೆ ಮತ್ತೆ ಪಾಠವನ್ನು ಮಾಡ್ತಾರೆ. ಯಾವ ರೀತಿ ಇರಬೇಕು ಒಂದು ಗೇಮ್ ಅಂತ ಹೇಳಿದರೆ, ಒಂದು ಗೇಮಲ್ಲಿ ಯಾವ ರೀತಿ ಆಡಬೇಕು ಇದ್ರ ಬಗ್ಗೆಯೂ ಕೂಡ ಚಾಟಿ ಬೀಸಲಿದ್ದಾರೆ ಅನ್ನೋದು ಮಾತ್ರ ಸ್ಪಷ್ಟ. ಬಟ್ ಅದೇನೇ ಇದ್ರೂ ಕೂಡ ಬಿಗ್ ಬಾಸ್ಗೆ ಒಂದಲ್ಲ ಒಂದು ವಿಘ್ನಗಳು ಎದುರಾಗ್ತಿರುವಂಥ ಸಂದರ್ಭದಲ್ಲಿ ಮೊದಲ ವಾರದಲ್ಲೇ ಈ ವಿಘ್ನ ಎದುರಾಗಿರುವಂಥದ್ದು ಸಹಜವಾಗಿ ಆತಂಕಕ್ಕೆ ಎಡೆ ಮಾಡಿಕೊಟ್ಟಿದೆ. ಬಟ್ ಇದು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂದರೆ ಇದು ಇಲ್ಲಿಗೆ ನಿಲ್ಲುತ್ತಾ ಅಥವಾ ಈ ದ್ವೇಷ ಅಥವಾ ಈ ರೀತಿಯಾದಂಥ ಒಂದು ಮೃಗೀಯ ವರ್ತನೆ ಇನ್ನಷ್ಟು ಕಂಟಿನ್ಯೂ ಆಗಿ ಇನ್ನೊಂದೇನಾದರೂ ರಾದಂತಕ್ಕೆ ಮುನ್ನುಡಿ ಬರೆಯುತ್ತಾ ಅದರ ಒಳಗಡೆ ಈಗಾಗಲೇ ಸಾಕಷ್ಟು ಜನ ಈ ಕಂಪ್ಲೇಂಟ್ ಕೊಡುವಂಥದ್ದು ಈ ರೀತಿಯೆಲ್ಲ ಮಾಡ್ತಿದ್ದಾರೆ ಬಿಗ್ ಬಾಸ್ ಒಳಗಡೆ, ಇದು ಸಮಾಜಕ್ಕೆ ಏನು ಸಂದೇಶವನ್ನು ಕೊಡುತ್ತೆ ಅನ್ನುವಂತಹ ರೀತಿಯಲ್ಲಿ ಕಂಪ್ಲೇಂಟನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡ್ಬೋದು ಅಥವಾ ಬೇರೆ ರೀತಿಯಾದಂಥ ಡೆವಲಪ್ಮೆಂಟ್ಗಳು ಕೂಡ ಇದು ಸಾಕ್ಷಿ ಆಗಬಹುದು. ಬಟ್ ನಿಮಗೇನಿಸುತ್ತೆ ಸ್ನೇಹಿತರೆ, ಈ ರೀತಿ ಆರಂಭದಲ್ಲೇ ಮೊದಲ ವಾರದಲ್ಲೇ ಈ ರೀತಿ ಒಂದು ಕಿತ್ತಾಟವನ್ನು ಮಾಡಿಕೊಂಡು ಆಸ್ಪತ್ರೆ ಸೇರೋ ಹಂತಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ನಿಮಗೇನಿಸುತ್ತೆ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಇಷ್ಟು ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ. ಧನ್ಯವಾದ.